ಹಲೋ ಹಲೋ ಹಲೋ, ಯಾರು ಫೋನ್ ಮಾಡಿದ್ರಲ್ಲ? ಸರ್, ನಾವು ಆಯ್ಕರ್ ನಾಡು ಇವರ. ಹೌದು, ನಿಮ್ಮ ಹೆಸರು ಹರೀಶ್ ಸರ್ ಏನು ಸರ್? ನನ್ನ ಹೆಸರು ವಿಜಯ್ ಅಂತ. ವಿಜಯ್ ವಿಜಯ್. ಹೌದು, ಹೇಳಿ. ಅದೇ ನಿಮ್ದು ಇದ್ರದ್ದು ಉದ್ಯಾನ ಕೇಸಿನ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಹಾ ಹಾ, ಹಂಗಾಗಿ ನಮ್ದು ಸಣ್ಣ ಅನುಭವ ಇತ್ತು. ಅದು ಎಲ್ಲಿಂದ ಅದೇ ಮಾತಾಡ್ತಿದ್ದೀರಾ? ನಾವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು. ಹೇಳಿ, ಏನಾಯ್ತು ಸರ್? ನಾವು 2016 ಮದುವೆ ಆಗಿದ್ದು, 16 ಫೆಬ್ರವರಿಲಿ, ಫೆಬ್ರವರಿ 16-17 ಮದುವೆ. ಅದ್ ಮದುವೆ ಮುಗಿಸಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಂದಿದ್ವಿ ಅಲ್ಲಿಗೆ. ಎಲ್ಲಿಗೆ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ ರೈಲಲ್ಲಿ. ಯಾವತ್ತು ನೋಡಿರ್ಲಿಲ್ವಲ್ಲ ರೈಲಲ್ಲಿ ಒಂಥರ ಒಳ್ಳೆ ಅನುಭವ ಇರುತ್ತಲ್ಲ. ಹೌದೌದೌದು. ಹಂಗಾಗಿ ಅಲ್ಲಿಗೆ ಬಂದು ಅಲ್ಲಿಂದ ಧರ್ಮಸ್ಥಳಕ್ಕೆ ರಾತ್ರಿ ಬಂದ್ವಿ ಲಾಸ್ಟ್ ಬಸ್ ಅಲ್ಲಿ. ಬಂದು ಅಲ್ಲಿ ಇದಕ್ಕೆ ಹೊಸ ಲಾಡ್ಜ್ಗಳು ಕಟ್ಟವ್ರಲ್ಲ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ, ಹೌದು, ಅಲ್ಲಿ ಹೋಗಿ ಲಾಡ್ಜ್ ತಗೊಂಡಿದ್ವಿ. ತಗೊಂಡು ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಅಷ್ಟೊತ್ತಿಗೆ ತಿರ್ಗಾ ಬಂದು ಒಂದು 8:30-9 ಸುಮಾರಿಗೆ ರೂಮು ವೇಕೆಂಟ್ ಮಾಡಿದ್ವಿ. ಬಂದು ಆಚೆ ಕಡೆ ರೂಮ್ ಹತ್ರ ನಿಂತ್ಕೊಂಡು ಲಾಡ್ಜ್ ಆಚೆ ಕಡೆ ನಿಂತ್ಕೊಂಡು ಫೋಟೋ ತೆಗಿತಾ ಇದ್ದೆ ನಮ್ಮ ಹೆಂಗಸ್ರದು. ಆವಾಗ ಯಾರೋ ಒಂದಿಬ್ರು ಒಳಗಡೆ ಇರೋರು ಕ್ಯಾಶಿಯರ್ ಏನೋ ಅವ್ರು ಗೊತ್ತಿಲ್ಲ, ಅವರು ಒಂಥರ ಅನುಮಾನ ಅಂದ್ರೆ ಒಂಥರ ಸಿಕ್ಕಾಪಟ್ಟೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು. ನಮ್ಗ ಅವಾಗ ಏನಂತ ಅನ್ಸಿತ್ತು ಅಂದ್ರೆ ಈ ಪುಣ್ಯಕ್ಷೇತ್ರಗಳಲ್ಲಿ ಈ ದೇವಸ್ಥ ಕೆಲಸಗಳು ಮಾಡ್ಬಿಡ್ತಾರಲ್ಲ ಒಬ್ಬೊಬ್ರು, ಈ ಕಟ್ಟಡ ಕೆಲಸಗಳು ಮಾಡ್ಬಿಡ್ತಾರಲ್ಲ ಅಂತ ಕೆಲಸ ಮಾಡಕ್ಕೆ ಏನೋ ಬಂದ್ಬಿಟ್ಟವ್ರು ಇವ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮನ್ನ ನೋಡ್ತಾ ಇದ್ರು. ನಾವು ಈಗ ಈ ಪುಣ್ಯಕ್ಷೇತ್ರ ಅಲ್ವೇನಪ್ಪ, ಈ ಕ್ಷೇತ್ರಗಳಲ್ಲಿ ಈ ತರ ಎಲ್ಲ ಯಾರ ಕರ್ಕೊಂಡ್ ಬಂದು ಏನನ್ನ ಮಾಡ್ಬಿಡ್ತಾರೆ, ಕ್ಷೇತ್ರದ ಇದಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರೆ ಅಂತ ಅನುಮಾನವಾಗಿ ನೋಡ್ತಾರೆ, ಅದೆಲ್ಲ ಕಾಮನ್ ಬಿಡು ಅಂತ ನಾವು ಹಂಗ ಅನ್ಕೊಂಡ್ವಿ. ಆದ್ರೆ ಇವಾಗ ಈ ನ್ಯೂಸ್ ಗಳೆಲ್ಲ ನೋಡುವಾಗ ಇವರು ಅದೇ ದೃಷ್ಟಿಕೋನದಲ್ಲೇ ನೋಡಿದ್ದು ಅಂತ ನಮ್ಗೆ ಇವಾಗ ಅನುಭವ ಗೊತ್ತಾದೆ. ಅಂದ್ರೆ ನೀವು ಇಬ್ರೇ ಹೋಗಿದ್ರಾ? ಇಬ್ರೇ ನಾವ್ ಅಣ್ಣ ಹೆಂಡತಿ ಇಬ್ರೇನೆ. ಆಮೇಲೆ ಒಳಗಡೆ ದರ್ಶನಕ್ಕೆ ಹೋಗಿದ್ದಾಗ ದರ್ಶನ ಎಲ್ಲ ಮುಗಿಸಿ ಅದೇ ಬಂದು ಶರ್ಟ್ ಹಾಕೊಂತ ಇದ್ದೆ ನಾನು. ಶರ್ಟ್ ಹಾಕೊಂಡು ಈ ತೆಂಗಿನಕಾಯಿ ಕೊಡ್ತಾರಲ್ಲ ತೆಂಗಿನಕಾಯಿ ಕಟ್ಟಕ್ಕೆ, ಹೌದೌದೌದು, ಆ ತೆಂಗಿನಕಾಯಿ ಈಸ್ಕೊಳ್ಳೋವಾಗ ಈ ಮಾವತ್ತಿನ ಕಂಪ್ಲೇಂಟ್ ಅಲ್ಲಿ ದೊಡ್ಡ ಮನುಷ್ಯನ್ ಒಬ್ಬಂದು ಹೆಸರೈತಲ್ಲ, ಹೌದು, ಆ ಪುಣ್ಯಾತ್ಮನೆ ಕೊಟ್ಟಿದ್ದ ತೆಂಗಿನಕಾಯಿ ನಮ್ಗೆ. ಅವಾಗೂ ಅಲ್ಲೂ ಒಂಥರ ನೋಡ್ದ ಕನ್ನಡಕದ ಒಳಗಡೆ ಹಾಸಿ. ದುಡ್ಡು ಕೇಳಿಲ್ವಾ? ದುಡ್ಡು ದುಡ್ಡು ನಾವು ಚೀಟಿ ತಗೊಂಡಿದ್ದು, ಚೀಟಿ ತಗೊಂಡು ಲೈನ್ ಅಲ್ಲಿ ಬರುವಾಗ 30 ರೂಪಾಯಿ ಏನೋ ಹಾಕಿದ್ವಿ ಆ ತಟ್ಟೆ ಒಳಗೆ, ಅಲ್ಲಿ ಸೈಡ್ ಅಲ್ಲಿ ಇಕ್ಕಿದ್ದಕ್ಕೆ ಇಸ್ಕೊಂಡು ಲೈನ್ ಅಲ್ಲಿ ಬಂದು ಕೈ ಇಸ್ಕೊಂಡಿದ್ದ ಅಷ್ಟೇ. ಆವಾಗ ಅಲ್ಲಿ ಅಲ್ಲಿ ಕೂಡ ಅದೇ ತರ ಅನುಭವ ಆಗಿತ್ತು. ಆ ಮಾವತಿನ ಕೇಸ್ ಅಲ್ಲಿ ಆ ದೊಡ್ಡ ಮನುಷ್ಯ ವ್ಯಕ್ತಿ ತಮ್ಮ ಒಬ್ಬ ಅವನಲ್ಲ, ಅವನೇ ಕೊಟ್ಟಿದ್ದು ಕಾಯಿ ನಮ್ಗೆ. ಅವನು ಕಣ್ಣು ದೃಷ್ಟಿನೇ ಸರಿ ಇಲ್ಲ, ಅವನು ಒಂಥರ ನೋಡ್ದ ಅವನು. ಅಲ್ಲಿ ಅಲ್ಲಿ ನಡೀತಾ ಇರೋದೇ ಅದೇ ಸರ್. ಅಲ್ಲಿ ಅಲ್ಲಿಗೆ ನಾವು ಮಹೇಶ್ ಶೆಟ್ರು ಇವರೆಲ್ಲ ನಾವು ಕಣ್ಣಾರೆ ನೋಡಿಲ್ಲ, ಗಿರೀಶ್ ಮಠಣ್ಣವರು ಯಾರನ್ನು ನೋಡಿಲ್ಲ ನಾವು. ಆದ್ರೆ ಇವಾಗಂತೂ ಈ ನಿಮ್ಮ ಆಯ್ ಕರುನಾಡು, ಆಮೇಲೆ ಹ್ಯೂಮನ್ ರೈಟ್ಸ್, ಕುಡ್ಲಾ ರಾಮ್ಪೇಜ್, ಸೌಜನ್ಯ ನ್ಯೂಸ್, ಆಮೇಲೆ ಮಹಾಕಾಲ, ಯೂಟ್ಯೂಬ್ ಇವೆಲ್ಲ ಪುರ್ಸೋತಿಲ್ದಂಗೆ ನೋಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಇರೋ ವಿಚಾರನ ನಾವು ತಿಳಿಸ್ತಾ ಇದೀವಿ 4 ಜನರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗ ನೋಡ್ತಾ ಇದ್ದೀವಿ ಬಿಡಿ ಸರ್. ನಾವು ಒಂಥರ ಒಂದ್ ಪ್ರೇಮಲೋಕ ಪೊಲೀಸ್ ಸ್ಟೋರಿ ಪಿಕ್ಚರ್ ಗಿನ್ನ ಜಾಸ್ತಿ ನೋಡ್ಬಿಟ್ಟಿದ್ದೀನಿ ನಾನು ಇದನ್ನ. ಯಾಕಂದ್ರೆ ಈಗ ಕ್ಷೇತ್ರದ ಹೆಸರು ಹಾಳು ಮಾಡೋದು ಬೇಡ, ಹೆಸರು ಹಾಳಾಗೋದು ಬೇಡ. ಯಾಕಂದ್ರೆ ಅಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಗೊತ್ತಿ ಸರ್ ನಮ್ಮ, ಯಾಕಂದ್ರೆ ನಮ್ಮ ಮನೆ ದೇವರು ಆದಿಚುಂಚನಗಿರಿ ಕಾಲು ಭೈರವ, ಯಾಕಂದ್ರೆ ನಾವೆಲ್ಲ ಶಿವನ ಒಕ್ಲೇನೆ. ಹಂಗಾಗಿ ನಾವು ಧರ್ಮಸ್ಥಳ ಅಂದ್ರೆ ಈಗ ಏನಾನ ಮನೇಲಿ ಏನಾನ ಒಂದು ಇನ್ಸಿಡೆಂಟ್, ಗಲಾಟೆ, ಏನಾನ ಆಣೆ ಪ್ರಮಾಣ ಏನಾನ ಬಂತು ಅಂದ್ರೆ ಮಂಜುನಾಥನ ಮೇಲೇನೆ ಆಣೆ ಮಾಡಿನೇ ನಾವು ಏನಾನ ಹೇಳ್ಬೇಕು ಅಂದ್ರೆ ಹೇಳ್ತಾ ಇದ್ದಿದ್ದು. ಅಷ್ಟೊಂದು ನಂಬಿಕೆ ನಮ್ಗೆ, ಯಾಕಂದ್ರೆ ನಾವು 1 ವರ್ಷದಲ್ಲಿ 8 ಸತಿ ಬಂದಿದ್ದೀನಿ ನಾನು ಧರ್ಮಸ್ಥಳಕ್ಕೆ. ಒಂದ್ಸತಿ ಅಲ್ಲ 8 ಸತಿ, ಅದ್ರಲ್ಲಿ 5 ಸತಿ ನಾನು 2-ವೀಲರ್ ಅಲ್ಲಿ ಬಂದಿದ್ದೀನಿ, ಹೀರೋ ಹೋಂಡಾ ಸಿಟಿ ಡಿಲಕ್ಸ್.
ಅದರಲ್ಲಿ 5 ಸತಿ ಬಂದಿದ್ದೀನಿ, 2 ಸತಿ ಕಾರು, 1 ಸತಿ KSRTC ಬಸ್. ರಾಮನಗರದಿಂದ ಬೈಕ್ ಅಲ್ಲಿ ಬಂದಿದ್ದೀರಾ? ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು. ಇಲ್ಲಿಂದ ನಾವು ಅಷ್ಟು ಪರಮ ಭಕ್ತರು ಮಂಜುನಾಥನ್ಗೆ, ಕುಕ್ಕೆಗೆ ನಾವು ಅಷ್ಟು ಓದ್ತಾ ಇರ್ಲಿಲ್ಲ. ಆಮೇಲೆ ಟಿವಿ ನೈನ್ ಅಲ್ಲಿ ಈಗ ಉಂಟಲ್ಲಿ ಒಂದ್ಸತಿ ಮಣ್ಣಿನ ಅರಕೆ ವಿಸ್ಮಯ ಅಂತ ಬಂದಿತ್ತು. ಇದು ಸೂರ್ಯ ದೇವಸ್ಥಾನ ಉಜಿರೆಯಲ್ಲಿರೋದು. ಆಮೇಲೆ ಅದು ಬಂದ್ಮೇಲೆ ಅದನ್ನ ನೋಡ್ಕೊಂಡು ಧರ್ಮಸ್ಥಳ ನೋಡ್ಕೊಂಡು ಅಲ್ಲಿ ಹೊರಟೋಗ್ಬಿಡಿವ ಸೀದಾ. ಒಂದ್ಸತಿ ನಮ್ಮ ತಂಗಿದು, ನಮ್ ಚಿಕ್ಕಮ್ಮನ ಮಗಳದು ಅಲ್ಲೇ ಮದುವೆ ಆಗಿದ್ದು ಧರ್ಮಸ್ಥಳದಲ್ಲೇ. ಅದ್ ದೊಡ್ಡ ಗಡಿಯಾರೇ ಐತಲ್ಲ, ಆ ದೊಡ್ಡ ಗಡಿಯಾರದಿಂದ ಎಡಗಡಿಕೆ ಮೇಲ್ಗಡಿಕೆ ಕಾರ್ ಪಾರ್ಕಿಂಗ್ ಇಂದ ಮೇಲಿಗೆ ಹೋದ್ರೆ ಅಲ್ಲೊಂದ್ ಚೌಟ್ರಿ ಐತೆ, ಮದ್ವೆ ಚೌಟ್ರಿ. ಅಲ್ಲಿ ಮದ್ವೆ ಆಗಿತ್ತು. ಮದ್ವೆ ಆದಾಗ 2015 ನಾವು ಮದ್ವೆ ಬಸ್ ಅಲ್ಲೇನೆ ಉಳ್ಕೊಂಡಿದ್ವಿ. ಆ ಮದ್ವೆ ಆ ಚೌಟ್ರಿ ಎದುರುಗಡೆನೆ ಕಾಡಲ್ಲಿ ಒಂದ್ ಸ್ವಲ್ಪ ಕಾಡು ಇದ್ದ ಪ್ರದೇಶ ಹಂಗೈತೆ ಸ್ವಲ್ಪ. ಅಲ್ಲೇ ಬಸ್ ಅಲ್ಲೇ ಉಳ್ಕೊಂಡಿದ್ವಿ. ಒಂದ್ ವೇಳೆ ಬಸ್ ಅಲ್ಲಿ ಏನಾನ ನಮ್ ಜೊತೆ ಯಾವ್ದಾನ ಹುಡುಗಿರ ಹೆಂಗಸ್ರ ಯಾರಾನ ಇದ್ದಿದ್ರೆ ನಾವು ಅವ್ರು ಇಬ್ರು ಮಾಡ್ರೇನೆ. ಅವತ್ತು ಏನಂದ್ರೆ ನಾವು ಬರೀ 3 ಜನ ಹುಡುಗರು ಮಾತ್ರ ಮನೆಕೊಂಡಿದ್ದ ಬಸ್ ಅಲ್ಲಿ, ಡ್ರೈವರು, ಕ್ಲೀನರ್, ನಾವಿಬ್ರು ಹುಡುಗರು. ಅಲ್ಲ ಇವತ್ತಿನ ಪರಿಸ್ಥಿತಿ ನಾವು ಜ್ಞಾಪಿಸ್ಕೊಂಡಾಗ, ಇವೆಲ್ಲ ನೋಡುವಾಗ ನಮ್ಗೆ ಅವತ್ತು ಹೆಂಗಪ್ಪ ಇಲ್ಲೆಲ್ಲ ಕಳೆದ್ವಿ ನಾವು, ಇಂತ ರಾಕ್ಷಸರು ಈ ಅಲ್ಲ. ಅವ್ರು ಕುಸುಮಾವತಿ ಅವ್ರು ಹೇಳ್ದಂಗೆ ರಾಕ್ಷಸ ವನನೇ ಅದು. ಸರ್ ಈಗ ಬಗ್ಗೆ ನಮ್ಗೆ ಏನ್ ಇದಿಲ್ಲ ಸರ್. ಈಗ ನಮ್ದು ಏನ್ ಕೆಲಸ ಸರ್ ಗೊತ್ತಾ, ಅಲ್ಲಿರೋ ಹೊಲಸ ಜನರ ಕರ್ಮ ಕಾಂಡನ ಜನರ ಮುಂದೆ ಒಂದು ಇಡೋ ಪ್ರಯತ್ನ, ಜನರಿಗೂ ಗೊತ್ತಾಗ್ಲಿ ಅಂತ. ಹೌದೌದು ಸರ್, ನೀವ್ ಮಾಡ್ತಿರೋದು ಒಳ್ಳೆ ಕೆಲಸ ಬಿಡಿ. ಈಗ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲ ಅವ್ರನ್ನೆಲ್ಲ ಕೊಂಡ್ಕೊಂಡು ಖರೀದಿ ಮಾಡ್ಕೊಂಡು ಎಷ್ಟೊತ್ತಿಗೆ ಎಲ್ಲ ಮುಚ್ಚಾಕ್ ಬಿಟ್ಟಿರೋರು ಎಲ್ಲ ಕೊಂಡ್ಕೊಂಡವ್ರಲ್ಲ ಆಲ್ರೆಡಿ. ಎಲ್ಲ ಕೊಂಡ್ಕೊ ಖರೀದಿಗೆ ತಗೊಂಡ್ಬಿಟ್ಟವ್ರೆಲ್ಲ ಯಾವ್ದ್ರಲ್ಲ ಬರ್ತಾ ಇದೆಯಾ? ಇಲ್ಲ ತಾನೆ. ಈಗ 12 ವರ್ಷದಿಂದ ಮಹೇಶ್ ಶೆಟ್ಟಿ, ತಿಮ್ಮರಡಿ ಮತ್ತು ಹೋರಾಟಗಾರರು ಹೇಳ್ತಿರೋದು ಇದೇ ವಿಷಯ ಸರ್, ಇದೇ ವಿಚಾರನ ಹೇಳ್ತಾ ಇದಾರೆ. ಕೆಲವು ಜನರಿಗೆ ಇನ್ನ ಅರ್ಥ ಆಗಿಲ್ಲ ಅಷ್ಟೇ, ಅದೇ ಒಂದು ವಿಪರ್ಯಾಸ ಬಂದ್ಬಿಟ್ಟಿದೆ ಬಿಡಿ. ನೋಡಿ 462 ಅಸಹಜ ಸಾವುಗಳು ಏನಾಗಿದೆ ಅದ್ ಯಾವ್ದು, ಅದೆಲ್ಲ ಇವರೇ ಮಾಡಿರೋವಂತದ್ದು. ಹಂಗಾಗಿ ಆ 461 ಆತ್ಮಗಳು ಪ್ರೇತಾತ್ಮಗಳು. ಈ 62ನೇ ಆತ್ಮ ಐತಲ್ಲ, ಇದು ಪ್ರೇತಾತ್ಮ ಅಲ್ಲ, ಇದು ದೈವಾತ್ಮ. ಈ ಸೌಜನ್ಯ ಅನ್ನೋದು ಇದು ದೈವಾತ್ಮ. ಇದು ಈ 8 ಪ್ರೇತಾತ್ಮಗಳಿಗೆ ನ್ಯಾಯ ಕೊಟ್ಟು ಆ ಶಾಶ್ವತ ಮುಕ್ತಿ ಕೊಡ್ಲಿಕ್ಕೆ ಅಂತಾನೆ ಹುಟ್ಟಿರುವಂತ ದೈವಾತ್ಮ ಈ ಸೌಜನ್ಯ ಅಂತ ನಮ್ಮ ಭಾವನೆ. ನಾವೇನ್ ನೋಡಿಲ್ಲ ಮಾಡಿಲ್ಲ ಏನು ಇಲ್ಲ, ಆದ್ರೆ ಈ ಕರ್ಮಕಾಂಡ ಎಲ್ಲ ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವನೆ ಅದು. ಹೌದು, ಲೆಕ್ಕಕ್ಕೆ ಸಿಕ್ಕಿದ್ದು 460 ಚಿಲ್ಲರೆ. ಇದು 1000ಕ್ಕೂ ಮಿಕ್ಕಿದ್ದಾಗಿದೆ ಅಲ್ಲಿ. ಆಗಿದೆ. ಅಲ್ಲ ಈಗ ಲೆಕ್ಕ ನೋಡ್ಕೊಳ್ಳಿ, ಈಗ ಸೌಜನ್ಯ ಪ್ರಕರಣದಲ್ಲೇನೆ ಆ ಕೇಸ್ ಮುಚ್ಚಾಕಕ್ಕೆ ಅಂದ್ಬಿಟ್ಟು ಅವನು ಪೂಜಾರಿ ಆಕ್ಸಿಡೆಂಟ್ ಮಾಡ್ತಾ ಇರ್ತಾನೆ. ಆಮೇಲೆ ಗೋಪಾಲ್ ಕೃಷ್ಣ ಗೌಡ ಇಲ್ಲ, ರವಿ ಪೂಜಾರಿ ಇಲ್ಲ, ಇಲ್ಲ ತುಂಬಾ ಜನ ಹೋಗಿದ್ದಾರೆ ಸರ್. ಎಷ್ಟು ಜನ ಸರ್, ಇವ್ರು ಏನ್ ಮನುಷ್ಯ ರಾಕ್ಷಸರ ಇವರು. ತಾಲಿಬಾನ್ ನಲ್ಲೂ ಇದ್ದ ಇಂಥವೆಲ್ಲ ನಡೆದಿರಂಗಿಲ್ಲ. ಅಲ್ಲೂ ಒಂದ್ಸತಿ ಏನಾನ ಅಲ್ಲಾಹು ಅಕ್ಬರ್ ಆಯ್ತಪ್ಪ ನಾನು ಮುಸ್ಲಿಂ ಕನ್ವರ್ಟ್ ಆಗ್ಬಿಡ್ತೀನಿ ಅಂದ್ರೆ ಬೇಕಾದ್ರೆ ಬಿಟ್ಬಿಡ್ತಾರ ಅವರು. ಅವರಲ್ಲಾದ್ರೂ ದಯಾಕರುಣೆ ಐತೆ ಇವ್ರಿಗೆ, ಅಷ್ಟು ಇಲ್ವಲ್ಲ ಸರ್ ಇವ್ರಿಗೆ. ಸರ್ ಸೌಜನ್ಯನ ಎತ್ತಾಕೊಂಡು ಹೋಗೋದನ್ನ ಕಣ್ಣಾರೆ ಕಂಡಿರೋ ಒಬ್ಬ ಜೈನ್ ಹುಡುಗ, ಉಪ್ಪಿನ ಅಂಗಡಿ ಅವನು. ಅವನು ಇಲ್ಲ, ಪ್ರಶಾಂತ್ ಜೈನ. ಪ್ರಶಾಂತ್ ಅವನು ಅವನು 3 ದಿವಸಕ್ಕೆ ಮಾಡ್ರ ಮಾಡ್ಬಿಟ್ಟವ್ರೆ. ಹೌದು. ಏನ್ ಸರ್, ಏನ್ ಏನ್ ಒಳ್ಳೆ ಕೋಳಿ ಕುಯ್ದಂಗೆ ಕುಯ್ದು ಸಹಾಯ ಆಗ್ತಾರೆ ಅಂದ್ರೆ ಏನ್ ಮನುಷ್ಯ ಪ್ರಾಣಿಗೆ ಬೆಲೆನೇ ಇಲ್ವಾ? ಹಂಗಾರ ಅಂತ ಧರ್ಮ ಕ್ಷೇತ್ರದಲ್ಲಿ ಇಕ್ಕೊಂಡು ಆ ಸೋಮನಾಥ್ ನಾಯಕರು ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಮೈ ಕೂದ್ಲೆಲ್ಲ ಎದ್ ನಿಂತ್ಕೊಂಡ್ಬಿಟ್ಟ ಒಂದ್ ನಿಮಿಷ. ಕಾಮನ್ ಸೆನ್ಸ್ ಇರೋ ಜನರಿಗೆ ಇದೆಲ್ಲ ಅರ್ಥ ಆಗುತ್ತೆ ಸರ್. ಅರ್ಥ ಆಗತ್ತೆ. ಅಲ್ಲ 300 ಚಿಲ್ಲರೆ ಕೇಸು ಒಂದಕ್ಕೂ ಕೋರ್ಟ್ ಇಲ್ಲಿವರೆಗೂ ಅಟೆಂಡ್ ಆಗಿಲ್ಲ. ಸಾಕ್ಷಿ ಅಲ್ಲ ನಾವ್ ಹೇಳೋದು ಇವ್ರದ್ದು ಭೂ ಅಕ್ರಮಗಳದು. ಹೌದೌದೌದು, ಅಷ್ಟು ಕೇಸ್ ಹಾಕಿದ್ದಾರೆ ಅವರು. ಸೋಮನಾಥ್ ನಾಯಕ್, ನರೇಂದ್ರ ನಾಯಕ್, ನಮ್ಮ ರಾಘವೇಂದ್ರ ಆಚಾರ್ಯರು, ಆಮೇಲೆ ನರೇಂದ್ರ ನಾಯಕ್, ಆಮೇಲೆ ಇನ್ನೊಬ್ಬ ಅವ್ರು ಯಾರು ರಾವ್ ಬ್ರಾಹ್ಮಣರು ಅವರು, ಇವರೆಲ್ಲ 8 ಕೇಸ್ ಹಾಕಿದ್ದಾರೆ. ಒಂದಕ್ಕೂ ಉತ್ತರ ಕೊಡೋಕೆ ಅವ್ರಿಗೆ ಆಗ್ತಾ ಇಲ್ಲ ಇಲ್ಲಿವರೆಗೂ. ಇಲ್ಲ ಇಲ್ಲ ಇಲ್ಲ, ನೀವು ಮಾತಾಡ್ತಿರೋದು ನೋಡಿದ್ರೆ ನನಗಿಂತ ಚೆನ್ನಾಗಿ ನೀವು ಸ್ಟಡಿ ಮಾಡಿದೀರಾ, ಚೆನ್ನಾಗಿ ಮಾತಾಡ್ತೀರಾ. ನಾನು ಹೇಳಿವ ಸರ್, ಪ್ರೇಮಲೋಕ ಪಿಕ್ಚರ್ನು ನಾನು ಅಷ್ಟೊತ್ತಿ ನೋಡಿರ್ಲಿಕ್ಕಿಲ್ಲ, ಆ ತರ ನೋಡ್ಬಿಟ್ಟಿದ್ದೀನಿ ಎಪಿಸೋಡ್ ನ. ಸರ್ ಇನ್ನೊಂದು ವಿಚಾರ ಗೊತ್ತಾ, ನಾವು ಇದನ್ನೆಲ್ಲ ನಾವು ವಿಡಿಯೋ ಇದನ್ನ ಅಪ್ ಮಾಡಕ್ ಹೋದ್ರೆ ಈ ರೀತಿ ವಿಚಾರಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಕೆಲವರೆಲ್ಲ ಏನ್ ಕಮೆಂಟ್ ಹಾಕ್ತಾರ ಗೊತ್ತಾ, ಸುಮ್ನೆ ಪುಂಗಿ ಉತ್ತಾರೆ, ಸುಮ್ನೆ ಟೈಮ್ ಪಾಸ್ ವೇಸ್ಟ್ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ. ಇಲ್ಲ ಬಿಡಿ ಸರ್, ಮಹೇಶ್ ಶೆಟ್ಟರು ಆ ತರ ಅಷ್ಟು 8 ವರ್ಷದಿಂದ ಅವ್ರೇನು ಸ್ವಂತ ಮಗಳಲ್ಲ, ಸ್ವಂತ ಜಾತಿ ಅಲ್ಲ, ಪಕ್ಕದ ಮನೆ ಹುಡುಗಿ ಅಲ್ಲ, ಏನು ಅಲ್ಲ. ಯಾರ್ದೋ ಮನೆ ಹೆಣ್ಮಗಳಿಗೋಸ್ಕರ ಇಷ್ಟು ಅವರು ಹೋರಾಟ ಮಾಡ್ತಾ ಇದ್ರೆ
ಅವರು ಇಡೀ ಇಂಡಿಯಾದಲ್ಲೇ ಆ ತರ ಹೋರಾಟಗಾರರನ್ನ ನಾವು ನೋಡಿಲ್ಲ ಬಿಡಿ. ಅಷ್ಟು ದೈವವಾಗಿ ಟಿವಿ 9 ಗೆ ಸಂದರ್ಶನ ಕೊಟ್ಟು ವಾಪಸ್ ಬರುವಾಗ ಅವ್ರನ್ನ ಚಾರ್ಮಡಿ ಘಾಟ್ ಅಲ್ಲಿ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಫಿನಿಶ್ ಮಾಡಕ್ ನೋಡಿದವ್ರು ಇವರು ಇರಾಕಿಗಳು. ಎಂತ ಅವ್ರಿಗೆ ಅವ ಸೌಜನ್ಯಿಂದ ರಕ್ಷಣೆ ಇದೆ ಬಿಡಿ, ಅವ್ರ ಮನೆ ರಕ್ತೇಶ್ವರಿ ದೇವರು ಮತ್ತೆ ಈ ಸೌಜನ್ಯಿಂದ ರಕ್ಷಣೆ ಇರೋದವ್ರಿಗೆ. ಹಂಗಾಗಿ ಅವ್ರನ್ನೇನು ಯಾರು ಏನು ಅಲ್ಲಾಡ್ಸಕ್ ಆಗ್ತಾ ಇಲ್ಲ ಅವ್ರನ್ನ. ಈ ಕಾಮನ್ ಸೆನ್ಸ್ ಇಲ್ಲಿರೋ ಕೆಲವು ವ್ಯಕ್ತಿಗಳು ಈಗಲೂ ನಮಗೆ ಕಮೆಂಟ್ ಆಗ್ತಾ ಇದಾರೆ, ಇದೆಲ್ಲ ಸ್ಕ್ರಿಪ್ಟ್ ಮಾಡಿ ಇದ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಇಲ್ಲ ಇಲ್ಲ, ನಮ್ಗೆ ಯಾಕೆ ಬೇಕು ಸರ್, ನಮ್ಗೆ ಅಂತ ಕೆಲಸ ನಮ್ಗೆ ಆಗ್ಬೇಕು. ಅವ್ರಿಗೆಲ್ಲ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಎಲ್ಲ ಸತ್ತಿ ಸಮಾಧಿ ಆಗೋಗ್ಬಿಟ್ಟಿರ್ತದೆ ಅಂತವ್ರಿಗೆಲ್ಲ. ಅದೇ ಅವ್ರ ಮನೇಲಿ ಅಂತ ಘಟನೆಗಳು ನಡೆಯೋವರೆಗು ಅದು ಅವ್ರಿಗೆ ಕರುಳು ಚುರುಕನ್ನಲ್ಲ. ಅಲ್ಲ ಅವ್ರ ಮನೇಲಿ ಯಾರು ಹೆಣ್ಮಕ್ಳು ಇಲ್ವಾ ಇರ್ತಾರೆ, ಮತ್ತೆ ಅವ್ರಿಗೆ ಅರ್ಥ ಆಗಲ್ಲ. ಆತ್ಮ ಸಾಕ್ಷಿ ಒಂದ್ ಚೂರನ್ನ ಕದ್ಲಬೇಕು ಸರ್, ಆ ಕಡೆ ಈ ಕಡೆ ಕದ್ಲಬೇಕು, ಕದ್ಲಿದ್ರೆ ಅವಾಗ ಅರ್ಥ ಆಗ್ತದೆ. ಈಗ ನಿನ್ನೆ ಒಂದು ನಾನು ಆಡಿಯೋ ಹಾಕಿದೀನಿ, ಒಬ್ರು ಲೇಡಿ ಪಾಪ ಇಲ್ಲಿ ಬೆಂಗಳೂರವರು, ಅಲ್ಲಿ ಹೋಗಿ ಅವ್ರಿಗೆ ಒಂದು ಕೆಟ್ಟ ಅನುಭವ ಆಗಿದೆ. ಬೆಳಗಿನ ಜಾವ ಬಸ್ 4 ಗಂಟೆಗೆ ಹೋಗಿದೆ, ಈ ಧರ್ಮಸ್ಥಳಕ್ಕೆ 24 ಗಂಟೆ ಬಸ್ಗಳು ಹೋಗ್ತಾನೆ ಇರ್ತವೆ, ಬರುತ್ತೆ ಬರ್ತಾನು ಇರ್ತವೆ ಸರ್. ಇವ್ರು 4 ಗಂಟೆಗೆ ರೀಚ್ ಆಗಿದ್ದಾರೆ ಅಂತ ಸರ್. ನೋಡಿದೆ ನೋಡಿದೆ ಬಿಡಿ ಎಪಿಸೋಡ್ ನೋಡಿದೆ, ಸ್ನಾನ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೈ ಮುಕ್ಕೊಂಡು ಕೇಳ್ಕೊಂಡು ಹೋಗ್ಬಿಡಪ್ಪ ನಿಮ್ಗೆ ಇಲ್ಲಿಂದ ಪುಣ್ಯಾತ್ಮ ಅಂತ ಕೇಳಿ ಪ್ಲೀಸ್ ಪ್ಲೀಸ್ ಅನ್ಕೊಂಡು ಬೇವಸಿನ ಮಗ ಇದ್ದೇ ಬಂದಿದೆ. ಯಾವನವನು ಕನ್ನಡ ಮಗವನು ಅದಕ್ಕೆ ಕಟ್ಟು ಕತೆ ಅಂತ ಹಾಕಿದಾರೆ ಕಮೆಂಟ್. ಆಗ್ತಾರೆ ಸರ್ ಆಗ್ತಾರೆ, ನೋಡಿದೀನಿ. ನೀನ್ ಏನಕ್ಕಮ್ಮ ಅಷ್ಟೊತ್ತಲ್ಲಿ ಅಲ್ಲಿಗೆ ಹೋದೆ ಅಂತ ಕೇಳ್ತಾರೆ. ಇನ್ನೆಲ್ಲೂ ಹೋಗಬೇಕು ಈಗ, ಎಲ್ಲರೂ ಧರ್ಮಸ್ಥಳಕ್ಕೆ ಬಂದವರು ಫಸ್ಟ್ ಹೋಗೋದೆ ಸ್ನಾನಘಟ್ಟಕ್ಕೆ. ಹೌದು, ಸ್ನಾನ ಮುಗಿಸ್ಕೊಂಡು ಶುದ್ಧವಾಗಿ ಬಂದು ಆಮೇಲೆ ದರ್ಶನಕ್ಕೆ ಹೋಗೋದು. ಅದನ್ನ ಮಾಡ್ಬಾರ್ದು ಹಂಗಾರೆ. ನೀನ್ ಏನಕ್ಕಮ್ಮ ಅಷ್ಟೊತ್ತಲ್ಲಿ ಅಲ್ಲಿಗೆ ಹೋದೆ ಅಂತ ಕೇಳ್ತಾರೆ. ಹಂಗಾರೆ ಏನ್ ಹೇಳ್ಬೇಕು ಜನರಿಗೆ? ಅವಮಾನ ಇವೆಲ್ಲ ಮೂರ್ಖರು ಬಿಡಿ ಬಿಡಿ, ಅದೆಲ್ಲ ಶಾಪ ತಗೊಂತದ್ ಬಿಡಿ ಸರ್. ಅಂದ್ರೆ ನಾವ್ ಒಂಥರ ರೇಷಿಯೋ ತರ ತಗೋಬೇಕಷ್ಟೇ ಅದನ್ನ. ನೂರ್ ಜನರಲ್ಲಿ ಒಳ್ಳೆ ಕಮೆಂಟ್ಸ್ ಎಷ್ಟು, ಕೆಟ್ಟ ಕಮೆಂಟ್ಸ್ ಎಷ್ಟು, ಅದ್ರಲ್ಲಿ ಕೆಟ್ಟದ್ದು ಮುಳುಗೋಯ್ತು ಅನ್ಕೋಬೇಕು. 90 ಮುಳುಗೋಯ್ತು ಹೋಗು ಅದ್ರಲ್ಲಿ. ಕಮೆಂಟ್ ಹಾಕುವ ಅಧಿಕಾರ ಇದೆ ಇವ್ರಿಗೆ, ಹಾಕ್ಲಿ ಪರವಾಗಿಲ್ಲ, ಹಾಕ್ಲಿ ತಿಳ್ಕೊಂಡು ಹಾಕ್ಬೇಕು. ಅಲ್ಲ ಯಾರೋ ಲೇಡಿ, ಪರಿಚಯ ಇಲ್ದಿರೋ ಲೇಡಿ ನನ್ಗೇನಕ್ಕೆ ಫೋನ್ ಮಾಡಿ ಹಿಂಗ ಹೇಳ್ತಾರೆ ಸರ್ ಅವರು? ಹೇಳ್ತಾರ ನನ್ಗೆ ಯಾರಂತಾನೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾರು ಅಂತ ನನಗೆ ಗೊತ್ತಾ? ನೀವೇನು ಗೊತ್ತಿಲ್ಲ. ಮತ್ತೆ ನೀವು ಈಗ ನನಗೆ ಫೋನ್ ಮಾಡಿ ವಿಷಯ ಹಿಂಗ ಹಿಂಗ ವಿಷಯ ಆಯ್ತು ಅಂತ ಹೇಳ್ತಾ ಇದೀರಲ್ವಾ? ನೀವೆಲ್ಲೋ ಇರೋದು, ನಾನೆಲ್ಲೋ ಇರೋದು, ಇದಕ್ಕೇನಿಲ್ಲ ನಮ್ಗೆ. ಏನಂದ್ರೆ ಏನೊಂದು, ನಾವು ಎಷ್ಟು ಅಭಿಮಾನ ಇಟ್ಕೊಂಡಿದ್ವಿ, ಎಷ್ಟು ಗೌರವ ಇಟ್ಕೊಂಡಿದ್ವಿ, ನಮ್ಮ ಮನೆ ದೇವ್ರಿಗಿನ್ನ ಹೆಚ್ಚು. ಮಂಜುನಾಥ ಅನ್ಕೊಂಬಿಡಿ, ಕಾಲ ಭೈರವನ್ಗಿನ್ನ ಹೆಚ್ಚು ಅನ್ಕೊಂಬಿಟ್ವಿ. ಸತಿ ಹೋಗಿದೀವಿ ನಾವು ಮನೆ ದೇವ್ರಿಗೂ, ನಾವು ವರ್ಷಕ್ಕೆ 2 ಸತಿ ಹೋಗೋದು. ಅಂತದ್ ನಾವು ಅಷ್ಟು ಅಭಿಮಾನ ಇಟ್ಕೊಂಡು, ನಮ್ಗೆ ಅಲ್ಲಿನ ವಾತಾವರಣ, ಅಲ್ಲಿನ ಜನಗಳ ಭಾಷೆ ಇವೆಲ್ಲ ನೋಡುವಾಗ ಬಹಳ ಏನೋ ಒಂಥರ ಅಟ್ರಾಕ್ಷನ್ ನಮ್ಗೆ. 460 ಕೊಲೆ, ಎಷ್ಟು ಭೂ ಅಕ್ರಮಗಳು, ಏನು ಇದೆ ಇಡೀ ಇಂಡಿಯಾದಲ್ಲೇ ಯಾವ ಸನ್ಯಾಸಿ ಇವರು ನಿತ್ಯಾನಂದ, ಆತ್ಮಾನಂದ, ದಯಾನಂದ, ಯಾವನು ಇನ್ನ ಯಾರ್ಯಾರ ಸಿಗಾಕಂಡ್ರಲ್ಲ, ವಿದ್ಯಾವಾರಿದೆ, ಇವ್ರೆಲ್ಲರಿಗಿನ್ನ 100 ಪಟ್ಟು ಹೆಚ್ಚು ಕ್ರಿಮಿನಲ್ಗಳು ಇವರೆಲ್ಲ. ಇವರೆಲ್ಲ ಆಯ್ತಪ್ಪ ಕಾಕಿ ಕಾಲ್ಚಿಕ್ಬಿಟ್ರೆ ಇವರೆಲ್ಲ ಸನ್ಯಾಸಿಗಳಾಗೋತಾರ, ಸಂಸಾರಿಗಳಾಗೋತಾರ ಒಂದ್ ನಿಮಿಷಕ್ಕೆ. ಆದ್ರೆ ಇವರು ಪೇಟ ಹಾಕೊಂಡ್ಬಿಟ್ಟು, ಧರ್ಮಾಧಿಕಾರಿ ಅನ್ನಿಸ್ಕೊಂಡ್ಬಿಟ್ಟು ಇಂತ ಕೆಲ್ಸಗಳೆಲ್ಲ ಮಾಡಿದ್ರೆ ಏನ್ ಸರ್ ಇದು? ಪೊಲೀಸ್ ಇಲಾಖೆ, ನಮ್ ಕಾನೂನು ವ್ಯವಸ್ಥೆ ಇದೆಲ್ಲ ಏನಾಗಿದೆ ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಎಲ್ಲ ಕೊಂಡ್ಕೊಂಡ್ಬಿಟ್ಟವ್ರೆ ಸರ್, ಎಲ್ಲ ಖರೀದಿನಿ ಬಿಡಿ, ಎಲ್ಲ ಕೋಟಿ ಗಟ್ಟಲೆ ಸೇಲ್ ಆಗ್ಬಿಟ್ಟವ್ರಿ ಇವ್ರೆಲ್ಲ, MLAಗಳು, MPಗಳು, ಪರಿಷತ್ತು. ಯಾರು ದುಡ್ಡು? ದುಡ್ಡು ಎಲ್ಲ ಹಿಂದೂಗಳದು, ಹಿಂದೂ ಪಬ್ಲಿಕ್ ದುಡ್ಡು, ಪಬ್ಲಿಕ್ ಎಲ್ಲ ಹಿಂದೂಗಳದೇ. ಹಿಂದೂಗಳೇ ಹೋಗೋದ್ ಜಾಸ್ತಿ, ಜೈನರಲ್ಲಿ ದುಡ್ಡು ಹಾಕ್ತಾರೆ. ನಮ್ಮ ಮಟ್ಟಣ್ಣವ್ರು ಹೇಳಿದ್ರಲ್ಲ ಒಂದ್ಸತಿ, ಜೈನರು ಬರ್ತಾರೆ ಹೋಗ್ತಾರೆ, ದರ್ಶನ ಮಾಡ್ಕೊಂತಾರೆ ಹೊರಟೋಗ್ತಾರೆ. ಈಗ ಈಗ ಆಯ್ತಾ, ನೀವು ಫೋಟೋಗಳೆಲ್ಲ ಯಾಕೆ ತಗೋದ್ರಿ? ನೀವು ಮಹಾಮಸ್ತಕಾಭಿಷೇಕ ಆಗುವಾಗ ರೂಮಲ್ಲಿ ಇದ್ದ ಫೋಟೋಗಳು ತಂದು ಮಂಜುನಾಥನ್ ಫೋಟೋ ಎಲ್ಲ ತೆಗ್ದು ನಿಮ್ ಫೋಟೋ ಯಾಕಪ್ಪ ಹಾಕಿದ್ರೆ? ಮಂಜುನಾಥ ನಿಮ್ಗೇನ್ ಮಾಡಿದ್ದ? ಅವ್ರ ಹೆಸರಿಕೊಂಡು ನೀವು ಕೋಟಿ ಕಟ್ಲಿ ದುಡ್ಡು ಮಾಡ್ಕೊಂಡು ಅವ್ರ ಫೋಟೋನ ತೆಗ್ದು ಎಲ್ಲ ರೂಮ್ ತಗೊಂಡೋಗಿ ಕಸದ ತೊಟ್ಟಿಲ್ ತುಂಬಂಗ್ ತುಂಬ್ತೀರಿ ಅಂದ್ರೆ ನೀವು ಭಕ್ತರಲ್ಲ ಬಿಡಿ. ನೀವು ಹಂಗಾರೆ ಭಕ್ತರು ಅಲ್ಲ, ಇದು ಅಲ್ಲ, ಬರೀ ದುಡ್ಡು ಮಾಡ್ಕೊಂಡು ಕ್ಷೇತ್ರದ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಕೋಟಿ ಕಟ್ಲೆ ದುಡ್ಡು ಮಾಡ್ಕೊಂಡು ಇಲ್ಲಿ ದರ್ಬಾರ್ ಮಾಡ್ಕೊಂಡು. ಸರ್ ಏನಿಲ್ಲ ಸರ್, ಈಗ ಜನ ಎಚ್ಚೆತ್ಕೋಬೇಕು ಸರ್ ಅಷ್ಟೇ. ಪಬ್ಲಿಕ್ ಎಚ್ಚೆತ್ಕೋಬೇಕು, ದಂಗೆ ಎದ್ದೇಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡ್ತೀರಿ, ನೀವು ನಿಮ್ಮ ಕೈಲಾದಷ್ಟು ವಿಷಯನ ತಿಳಿಸಿ ಪಬ್ಲಿಕ್ ಗೆ, ಶೇರ್ ಮಾಡಿ ಸ್ವಲ್ಪ, ಆಟೋಮೆಟಿಕಲ್ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ನಾನ್ ಸಾಕಷ್ಟು ಜನ ಕೇಳಿದೀನಿ, ಹೌದಾ ಹಿಂಗ ಅಂತಾರೆ.
ಒಬ್ಬೊಬ್ರು ಹತ್ತತ್ ಜನರಿಗೆ ತಿಳಿಸಿದ್ರೆ ಸಾಕು, ಆ ಹತ್ತು ಜನ ನೂರ್ ಜನರ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ಉತ್ತರ ಕರ್ನಾಟಕ, ಉತ್ತರ ಮತ್ತು ದಕ್ಷಿಣ ಕರ್ನಾಟಕ ಎರಡು ಒಂದಾಗಿದೆ. ಹೌದು, ಉತ್ತರ ಕರ್ನಾಟಕದ ಮಟ್ಟಣ್ಣವರು ದಕ್ಷಿಣದವರ ದಕ್ಷಿಣದ ಇವರು ಮಹೇಶ್ ಶೆಟ್ರು. ಇವರಿಬ್ರು ಶಿವಗಣಗಳು, ಇವರು ನಿಜವಾದ ಶಿವಗಣಗಳು ಅಂದ್ರೆ ಇವರು. ಅವನಲ್ಲ ಕಟ್ಟಡ ರಾಕೇಶ, ಇವನು ಗಿಳಿಯಾರು ಅಲ್ಲ. ಬಿಡಿ ಗಿಳಿ ಎಲ್ಲ ಅವು ರಣಾದ್ಗುಳವು. ಇವು ನಿಜವಾಗ ಶಿವಕಣರು ಅಂದ್ರೆ ಇವರಿಬ್ರೆ. ಇವ್ರ ಜೊತೆಗೆ ಬೆಂಬಲವಾಗಿ ನಿಂತಿರೋವರೆಲ್ಲ ಇವರು ದಿನೇಶ್ ಗಾಣಿಗ್ರು ಮತ್ತೆ ನಮ್ಮ ತಮ್ಮಣ್ಣ ಶೆಟ್ರು, ಪ್ರಸನ್ನ ರವಿ ಮೇಡಮ್ ಇವರು. ನಾವೇನು ನಿಜಲ್ಲ, ನಾವೇನು ದೊಡ್ಡ ಸಾಫ್ಟ್ವೇರ್ ಅಲ್ಲ, ಏನು ಅಲ್ಲ. ನಾವು ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ವ್ಯಾಪಾರ ಮಾಡ್ಕೊಂಡಿದ್ದೀನಿ ನಾನು. ಇರ್ಲಿ ಸರ್, ಸರ್ ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು ಸರ್, ಏನು ಮಾಡೋಕ್ಕಾಗಲ್ಲ. ಏನಂತೀರ? ಹೌದಲ್ವ? ಹೌದೌದು. ಆದ್ರೆ ನಮ್ಗೆ ಇಲ್ಲಿ ಇದು ನಡೆದಿರೋದು ನಮ್ಗೆಲ್ಲ ನಮ್ಗೆ ಒಂಥರ ಹೆಂಗಾದದೆ ಅಂದ್ರೆ, ಸಿಕ್ಬಿಟ್ರೆ ಅವ್ರು ಮೂರ್ ಜನ ಏನಾನ ನಮ್ ಕಡೆ ಬರ್ಬೇಕು ಇವ್ರೆಲ್ಲ. ಇವ್ರೆಲ್ಲ ಇವ್ರಿಗೆ ನಾವು ಇವ್ರು ಮಾತಾಡುವಾಗ ಏನನ್ಸ್ತದೆ ನಮ್ಗೆ, ಕೊಲೆ ಆಗಿದೆ ಅಂತ ಅವ್ರ ಭಾಷೆಲಿ ಹೇಳುವಾಗ ನಮ್ಗೆ ಒಂಥರ ಸಾಫ್ಟ್ ಅನ್ನಿಸ್ಬಿಡ್ತದೆ. ಕೊಲೆ ನಾನು ನಮ್ ಕಡೆ ಭಾಷೆಲಿ ಹೇಳ್ದಂಗೆ ಹೇಳ್ಬೇಕು, ಅವಾಗೆ ಮೈಯಲ್ಲಿ ರಕ್ತ ಕುದಿ ಹತ್ಕೊಂಡ್ಬಿಡ್ತದೆ. ಹೌದು, ಕರೆಕ್ಟ್ ಕರೆಕ್ಟ್. ನಮ್ ಕಡೆ ಬಂದ್ರೆ ಸಿಗದಿ ಸೀಳ್ಬಿಡ್ತೀವಿ ಅವ್ರನ್ನ. ಈಗ ಒಂಟಿಯಾಗಿ ಎಲ್ಲ ಬಂದ್ರೆ ಮಾತ್ರ ಈ ಕಡೆಗೆ ಅವ್ನ್ ಬಿಡಂಗಿಲ್ಲ ಅವನ್ನ. ಕಳ್ಳ ಏನಂತ ಇವನು ಬೋಳಿ ಮಗ ಮಹೇಶ್ ಶೆಟ್ಟಿ ಅಂತ ಕರಿತಾನೆ ಇವನು. ಈಗ ಆಮೇಲೆ ಏನಂದ, ಆಮೇಲೆ ಒಂದ್ ಇಂಟರ್ವ್ಯೂ ನಲ್ಲಿ ನಂಗೆ ದಯಾ ಮರಣ ಕೊಟ್ಬಿಡಿ ಅಂತ. ದಯಾ ಮರಣ ಇಲ್ಲ ನಿಂಗೆ, ಫುಲ್ ಮರಣನೇ ಗೊಲ್ಲೆ. ದಯಾ ಮರಣ ಅಂತೆ ಪುಟ್ಕೋಸಿ. ಯಾಕೆ ಈಗ ಮೀಟರ್ ಆಫ್ ಆಗೋಯ್ತು, ಅವಾಗ ಮೀಟರ್ ಸೇನೆ ಇತ್ತು, ಈಗ ಆಫ್ ಆಗ್ಬಿಟ್ಟದೆ ಹೋರಾಟ ಜಾಸ್ತಿ ಆದ್ಮೇಲೆ. ಭಯ ಭಯ ಕುತ್ಕೊಂಡ್ಬಿಟ್ಟಿದೆ ಈಗ, ಭಯ ಹತ್ಕೊಂಡ್ಬಿಟ್ಟದೆ ಈಗ. ಕಚಡ ನನ್ ಮಕ್ಳು ಏನ ರೇಪ್ ಮಾಡಿರೋದು ಅಲ್ಲ. ಈ ಫೋಟೋ ನೋಡಿದ್ರೆ ನಮ್ಗೆ ಅರ್ಬರಸ್ಲು ಎಲ್ಲ ಈ ಇದು ಮಾಡಿ ಸ್ಕ್ರಾಚ್ ಮಾಡಿ ತೋರಿಸ್ತಾರೆ, ಕರೆಕ್ಟ್ ಆಗಿ ತೋರ್ಸಲ್ಲ. ಹೌದು, ಆ ಒರಿಜಿನಲ್ ಫೋಟೋ ನೋಡ್ಬಿಟ್ರೆ ಏನನ್ನ ಕರ್ಕೊಳಕಾಗಲ್ಲ ನಮ್ ಕೈಲಿ. ನಿಜವಾಗ್ಲೂ ಸರ್, ನಿಜವಾಗ್ಲೂ. ಅದೇ ಬಿಡಿ, ಆದಷ್ಟು ಬೇಗ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ. ನಾನು ಮೊನ್ನೆ ತಮ್ಮಣ್ಣ ಶೆಟ್ರಿಗೆ ಫೋನ್ ಮಾಡಿದ್ದೆ, ಅವರು ಯಾಕೋ ಸರಿಯಾಗಿ ಮಾತಾಡ್ಲಿಲ್ಲ. ಆಮೇಲೆ ನಾನು ಏನಂದ್ರೆ, ಈ ಸೌಜನ್ಯ ಒಂದು ತಪ್ಪಿದ್ದು 9th ಅಲ್ವಾ, 9th ಅಂದ್ರೆ ಅವಳು ಅಂದ್ರೆ ಆ ತಾರೀಖಿಗೆ ಸುಬ್ರಹ್ಮಣ್ಯ ಒಂದು ಅಧಿಪತಿ. ನಾನು ಈ ಸಂಖ್ಯಾಶಾಸ್ತ್ರ ಇದೆಲ್ಲ ಸ್ವಲ್ಪ ನೋಡ್ತೀನಿ, ಅದನ್ನ ಜಯ ಶ್ರೀನಿವಾಸನ್ ಅವರ ಸಂಖ್ಯಾಶಾಸ್ತ್ರ ಇದೆಲ್ಲ ನೋಡಿ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ 9th ತಿರುವಾಗಿರೋದ್ರಿಂದ ಅವತ್ತೇ ಅಪಹರಣ, ಅವತ್ತೇ ಅತ್ಯಾಚಾರ, ಅವತ್ತೇ ಕೊಲೆ ಮಾಡಿರೋದ್ರಿಂದ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರ್ಬೇಕು ಅಂತ ಇದ್ದೀನಿ. ಅದನ್ನ ನಾನು ಇಲ್ಲಿ ಕುಸುಮಾವತಿ ಅವ್ರಿಗೆ ಹೇಳಿ ಅವ್ರ ಯಾವ್ದಾನ ಮಾಡಿಸ್ತೀನಿ ಅನ್ನೋದಾದ್ರೆ ಒಂದ್ 4,000 ದುಡ್ಡು ಕೊಡೋಣ ಅಂತ ಇದ್ದೆ. ಅದಕ್ಕೆ ತಮ್ಮಣ್ಣ ಶೆಟ್ಟರು ಹೇಳಿದ್ರು, ನೀವಿರೋ ಕಡೆನೆ, ನೀವಿರೋ ದೇವಸ್ಥಾನದಲ್ಲೇ ನೀವು ಪೂಜೆ ಮಾಡಿ 4 ಜನಕ್ಕೆ ಅನ್ನ ಹಾಕ್ಬಿಡಿ ಅವಳ ಹೆಸರಲ್ಲಿ ಅಂತ ಹೇಳಿದ್ರು. ಅದನ್ನು ಒಳ್ಳೆ ಕೆಲಸನೇ ಸರ್, ಅದನ್ನು ಒಳ್ಳೆ ಕೆಲಸನೇ. ಈಗ ಈ ವರ್ಷ ಒಟ್ನಲ್ಲಿ ಗ್ಯಾರಂಟಿ 100 ಹೌದು ಶಿಕ್ಷೆ ಮಹಾಗಂಡಾಂತರ, ಮಹಾಗಂಡಾಂತರನೇ ಕಾದಿರೋದು ಇವ್ರಿಗೆ. ಬರೀ ಸಣ್ಣ ಪುಟ್ಟ ಅಲ್ಲ, ಇವ್ರಿಗೆ ಜೈಲು ಬೇಲು ಇವೆಲ್ಲ ಅಲ್ಲ, ಸೀನೆ ಇಲ್ಲ ಇವೆಲ್ಲ. ಡೈರೆಕ್ಟ್ ಮ್ಯಾಕೆ ಕಳಿಸ್ಬಿಡ್ಬೇಕು, ಫುಲ್ ತುಂಬೋಬಿಡೈತೆ ಅರ್ಬರ್ಕ್ಲೆಲ್ಲ, ಫುಲ್ಲೇ ತುಂಬೋಬಿಟ್ಟೈತೆ ಬಿಡಿ. ಇನ್ನು ಇವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರು ಬರಲ್ಲ, ವಿಷ್ಣುವರ್ಧನ ಯಾದವ್ ಅಂತ ಇತರ ಹೇಳ್ತಾರೆ. ಪಾಪಿಸ್ಟ್ರನ್ನ ಪಾಪಿಸ್ಟ್ರಿಗೆ ದೇವರು ಯಾವಾಗೂ ಇದ್ ಮಾಡ್ತಿರ್ತಾನೆ, ಸಹಾಯ ಮಾಡ್ತಿರ್ತಾನೆ, ಕಡೆಯಲ್ಲಿ ಕೈ ಬಿಟ್ಬಿಡ್ತಾನೆ ಅಂತ. ದೇವ್ರಿಗೆ ಕೈ ಬಿಟ್ಮೇಲೆ ಇನ್ಯಾರ ಕೈ ಇದೆ, ಅದು ಯಾರು ಇಲ್ಲ. ಮುಗಿತವ್ರ ಕತೆ, ಚಾಪ್ಟರ್ ಕ್ಲೋಸ್. ನಿಮ್ಮಂತವ್ರ ಸಪೋರ್ಟ್ ಎಲ್ಲ ಬೇಕು ಸರ್, ಫುಲ್ ಬೆಂಬಲ ಬೇಕು. ಕೊಡೋಣ ಬಿಡಿ ಸರ್, ನಾವು ಅಲ್ಲಿ ಸಭೆ ಸಮಾರಂಭಕ್ಕೆ ಬರಕ್ ಆಗದೆ ಇರ್ಬೋದು, ಬಟ್ ಈ ನಾವು ನೀವು ಯಾವಾಗ ನೀವು ನಮ್ಮಿಂದ ನಮ್ಗೆ ಕರೆ ಮಾಡುದು ಅಥವಾ ನೀವು ನಮ್ಮಿಂದ ಏನೇ ಕೇಳಿದ್ರು ನಮ್ ಕೈಲಾದಂತ ಏನಿಲ್ಲ. ವಿಡಿಯೋಗಳನ್ನ ನೋಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮಾಡಿದ್ರೆ ಅದೇ ಒಂದು ನಮ್ಗೆ ಬೆಂಬಲ ಸರ್, ಅದೇ ಸಪೋರ್ಟ್. ಮಾಡ್ತೀವಿ ನಾವು ಅದೆಲ್ಲ ಮಾಡಿದ್ವಿ. ನಾನು ಎಷ್ಟು ತರ ಕಮೆಂಟ್ ಮಾಡಿದ್ದೀನೋ ಅದೆಲ್ಲವನ್ನು ಸ್ಕ್ರೀನ್ ಶಾಟ್ ತೆಗೆದು ಮಾಡಿಕೊಂಡಿದ್ದೀನಿ ನಾನು. ಓಕೆ 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 ಓಕೆ. ಆಮೇಲೆ ಮಟ್ಟಣ್ಣವರು ಮತ್ತೆ ಮಹೇಶ್ ಶೆಟ್ರು ಇಬ್ರು ಪಕ್ಕ ಕೂತ್ಕೊಂಡಿರೋದು ನೋಡ್ಬಿಟ್ರೆ ನನಗೆ ಒಂಥರ ಏನೋ ಖುಷಿ, ಒಂಥರ ದಿಗ್ಗಜರಿದ್ದಂಗೆ. ಈ ಅಂಬರೀಷ್ ವಿಷ್ಣುವರ್ಧನ್ ಇದ್ದಂಗೆ ಅವ್ರಿಬ್ರು ನಮ್ಮ ಕಡೆಯಿಂದ ಮಾನಸಿಕವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ನಾವು. ಓಕೆ ಸರ್, ಓಕೆ ಓಕೆ ಓಕೆ.